ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈ ದಿವಸ 12ನೇ ಶತಮಾನದ ಶರಣರಲ್ಲಿ ಶ್ರೇಷ್ಠ ವಚನಕಾರ ಮತ್ತು ಆದ್ಯ ವಚನಕಾರ ಅಂತ ಹೆಸರಾಗಿರುವಂತಹ ಜೇಡರ ದಾಸಿಮಯ್ಯನ ಬಗ್ಗೆ ಒಂದಿಷ್ಟು ನೋಡೋಣ. ದಾಸಿಮಯ್ಯ ಆದ್ಯ ವಚನಕಾರ, ಜೇಡರ ದಾಸಿಮಯ್ಯ ಅಂತಾನೇ ಹೆಸರಾಗಿರೋಂಥವನು. ವಚನಕಾರ ದಾಸಿಮಯ್ಯ ಹುಟ್ಟಿದ್ದು ಆವತ್ತಿನ ಗುಲ್ಬರ್ಗಾ ಜಿಲ್ಲೆಯ ಮುದನೂರಿನಲ್ಲಿ. ಸೂರಪುರ ತಾಲೂಕಿನ ಮುದನೂರು ಇವತ್ತು ಯಾದಗಿರಿ ಜಿಲ್ಲೆಗೆ ಸೇರುತ್ತೆ. ಈ ದಾಸಿಮಯ್ಯನ ತಂದೆ ಕಾಮಯ್ಯ, ತಾಯಿ ಶಂಕರಿ. ಹುಟ್ಟಿದ ಕಾಲ 1140. ಈತ ಸುಮಾರು 176 ವಚನಗಳನ್ನು ರಚಿಸಿರೋದಾಗಿ ಇದುವರೆಗೆ ನಮಗೆ ಸಿಕ್ಕಿರುವಂತಹ ವಚನಗಳ ದಾಖಲೆಯಿಂದ ಗೊತ್ತಾಗ್ತಾ ಹೋಗುತ್ತೆ. ದಾಸಿಮಯ್ಯನ ಅಂಕಿತ ರಾಮನಾಥ ಅಂತ. ರಾಮನಾಥ ದಾಸಿಮಯ್ಯನ ಊರಾದಂತಹ ಮುದನೂರಿನಲ್ಲಿ ಇದ್ದಂತಹ ರಾಮನಾಥೇಶ್ವರ ದೇವಾಲಯ ಅವನಿಗೆ ಇಷ್ಟವಾದ ದೇವರ ಹೆಸರನ್ನೇ ಅಂಕಿತ ನಾಮವಾಗಿ ಇಟ್ಕೊಳ್ತಾನೆ. ನಮಗೆಲ್ಲ ಗೊತ್ತು, ಶರಣರು ತಮಗೆ ಇಷ್ಟವಾದಂತಹ ಊರು, ತಮಗೆ ಇಷ್ಟವಾದಂತಹ ಸ್ಥಳ, ತಮಗೆ ಇಷ್ಟ ದೈವ, ತಮಗೆ ಇಷ್ಟವಾದಂತಹ ವ್ಯಕ್ತಿ, ಹೀಗೆ ಇಷ್ಟವಾದಂತಹ ವಿಚಾರಗಳನ್ನೇ ಅಂಕಿತ ನಾಮವನ್ನಾಗಿ ಇಟ್ಕೊಳ್ತಾ ಇದ್ರು. ಅದಕ್ಕೆ ಆದಿ ಅನ್ನೋ ಹಾಗೆ ದಾಸಿಮಯ್ಯ ತಮ್ಮ ಊರಿನಲ್ಲಿದ್ದಂತಹ ರಾಮನಾಥೇಶ್ವರ ದೇವಸ್ಥಾನದ ಇಷ್ಟ ದೈವ ರಾಮನಾಥ ಅನ್ನುವ ಅಂಕಿತವನ್ನು ಇಟ್ಕೊಂಡು 176 ವಚನಗಳನ್ನು ಸರಳವಾಗಿ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗೋ ಹಾಗೆ ಮತ್ತು ಸೊಗಸಾಗಿ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಆ ರೀತಿ ವಚನಗಳನ್ನು ಬರೆದಿದ್ದಾರೆ. ಇವರು ತಮ್ಮ ವಚನದಲ್ಲಿ ಹೇಳುವಂತಹ ವಿಚಾರಗಳು ಪ್ರಮುಖವಾಗಿ ಏಕದೇವೋಪಾಸನೆ, ಶಿವನ ಆರಾಧನೆಯನ್ನು ಕುರಿತು ಹೇಳ್ತಾ ಹೋಗ್ತಾರೆ, ಭಕ್ತಿಯನ್ನು ಕುರಿತು ಹೇಳ್ತಾ ಹೋಗ್ತಾರೆ, ಮೂಢನಂಬಿಕೆಯನ್ನು ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೋಗುವಂಥದ್ದು, ಜಾತೀಯತೆಯನ್ನು ಹೋಗಲಾಡಿಸುವಂತಹ ವಿಚಾರಗಳನ್ನು, ನಂತರ ಸ್ತ್ರೀ ಸಮಾನತೆಯನ್ನು ಕುರಿತು ಹೇಳ್ತಾ ಹೋಗುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ, ಬಡತನವನ್ನು ಕುರಿತು ಹೇಳ್ತಾ ಹೋಗ್ತಾರೆ, ಡಾಂಭಿಕ ಭಕ್ತಿಯ ಬಗ್ಗೆ ಸಾಕಷ್ಟು ವಚನಗಳಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಈ ರೀತಿ ಹೇಳುವಂತಹ ವಚನಕಾರರಾದಂತಹ ದಾಸಿಮಯ್ಯನವರನ್ನು ಇಬ್ಬರು ದಾಸಿಮಯ್ಯಗಳು ಅಂತ ಹೇಳ್ತಾರೆ. ದೇವರ ದಾಸಿಮಯ್ಯ ಮತ್ತು ಶಂಕರ ದಾಸಿಮಯ್ಯ. ದೇವರ ದಾಸಿಮಯ್ಯ, ಶಂಕರ ದಾಸಿಮಯ್ಯ. ಅದರಲ್ಲೂ ಶಂಕರ ದಾಸಿಮಯ್ಯ, ದೇವರ ದಾಸಿಮಯ್ಯ ಆದ್ಯ ವಚನಕಾರರು. ಈ ದೇವರ ದಾಸಿಮಯ್ಯನಲ್ಲೇ ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಅಂತ ಇಬ್ಬರು ಇದ್ದಾರೆ ಅಂತ ಹೇಳ್ತಾರೆ. ಇರಬಹುದು ಇಬ್ಬರು, ಆದರೆ ನಮಗೆ ಇದುವರೆಗೆ ಸಿಕ್ಕಿರುವಂತಹ ವಚನಗಳು ಒಬ್ಬ ದಾಸಿಮಯ್ಯನ ವಚನಗಳು ಮಾತ್ರ, ರಾಮನಾಥ ಅನ್ನುವ ಅಂಕಿತದಲ್ಲಿ ಮಾತ್ರ ಸಿಕ್ಕಿರುವಂತಹ ವಚನಗಳಾಗಿರೋದ್ರಿಂದ ಆತ ಜೇಡರ ದಾಸಿಮಯ್ಯ ವಚನ ರಚನೆಕಾರ ಒಬ್ಬರೇ ಆಗಿರ್ತಾರೆ. ದೇವರ ದಾಸಿಮಯ್ಯ ಶರಣ ಇದ್ದಿರಬಹುದು, ಆದರೆ ಜೇಡರ ದಾಸಿಮಯ್ಯ ವೃತ್ತಿಯಿಂದ ತಾನು ನೇಯ್ಗೆ ಕಾಯಕವನ್ನು ಮಾಡ್ತಾ ಇದ್ದಂತಹ ಶ್ರೇಷ್ಠ ವಿದ್ವತ್ಪೂರ್ಣ ಮತ್ತು ಶಿವನ ಪರಮ ಭಕ್ತ ದಾಸಿಮಯ್ಯ ಜೀವನವನ್ನು ನಿಷ್ಠೆ ನಿಯಮಗಳಿಂದ ನಡೆಸ್ತಾ ಇದ್ದದ್ದನ್ನು ಆತನ ವಚನಗಳಿಂದ ನಾವು ಗ್ರಹಿಸ್ತಾ ಹೋಗಬಹುದು. ಶರಣ ದಾಸಿಮಯ್ಯ ತಾನು ಒಂದಷ್ಟು ಅಹಮ್ಮನ್ನು ಪಟ್ಕೊಂಡಂತೆ, ಯಾಕಂದರೆ ಶಿವನಿಂದ ಆತನಿಗೆ ತವನಿಧಿ ಕೊಡಲ್ಪಟ್ಟಿತ್ತಂತೆ. ಆ ಅಹಂಕಾರವನ್ನು ಹೊಂದಿದ್ದಂತಹ ದಾಸಿಮಯ್ಯನ ಅಹಮ್ಮನ್ನು ಶಂಕರ ದಾಸಿಮಯ್ಯ ಹೋಗಲಾಡಿಸ್ದ, ಅವನ ಅಹಮ್ಮನ ಮುರ್ದ ಅಂತ. ಅದಾದ ನಂತರ ದಾಸಿಮಯ್ಯ ತನ್ನ ಮದುವೆಯ ವಿಚಾರದಲ್ಲಿ ಆಯ್ಕೆ ಮಾಡುವಂತಹ ವಿಚಾರ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ನಮಗೆ ಆ ಕಾಲಕ್ಕೆ ಎಷ್ಟು ಬುದ್ಧಿವಂತ ಜಾಣ ಇದ್ದ ಅನ್ನೋವಂಥದ್ದನ್ನು ನಾವು ನೋಡಬಹುದು. ಭುಜದ ಮೇಲೆ ಒಂದು ಹೊರೆ ಕಬ್ಬನ್ನು ಇಟ್ಕೊಂಡು, ಕೈಯಲ್ಲಿ ಒಂದಿಷ್ಟು ಅಕ್ಕಿ, ಮರಳು ಮಿಶ್ರಿತವಾದಂತಹ ಅಕ್ಕಿಯನ್ನು ಇಟ್ಕೊಂಡು, ಈ ಮೂರು ವಸ್ತುಗಳನ್ನು ಬಳಸಿ ಯಾರು ನನಗೆ ಪ್ರಸಾದವನ್ನು ಮಾಡಿಕೊಡ್ತಾರೋ ಅವರನ್ನು ನಾನು ಮದುವೆ ಮಾಡಿಕೊಳ್ತೀನಿ ಅಂತ ಯುವತಿಯನ್ನು ಅಂತ ಊರೂರನ್ನು ಸುತ್ತಾ ಇದ್ದಂತೆ, ಉಪವಾಸ ಮಾಡ್ತಾ.
ಯಾರು ನನ್ನ ಈ ಉಪವಾಸವನ್ನು ಇಲ್ಲವಾಗಿಸ್ತಾರೋ ಈ ಮೂರು ವಸ್ತುಗಳನ್ನು ಬಳಸಿ ಅಂತಹ ಹೆಣ್ಣನ್ನು ನಾನು ಮದುವೆ ಮಾಡ್ಕೊಳ್ತೀನಿ ವರಿಸ್ತೀನಿ ಅಂತ ಸೊ ಹೀಗೆ ಹಲವಾರು ದಿನಗಳ ಕಾಲ ಹಲವಾರು ಊರುಗಳನ್ನು ಸುತ್ತಿದಾಗ ಕೊನೆಗೆ ಒಂದು ಊರಿನಲ್ಲಿ ದುಗ್ಗಲೆ ಅನ್ನುವಂತಹ ಹೆಣ್ಣುಮಗಳು ಪುಟ್ಟ ಹೆಣ್ಣುಮಗಳು ಆ ಸವಾಲನ್ನು ಸ್ವೀಕರಿಸಿ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾಳಂತೆ ಅವರ ತಂದೆ ಏನು ಮಗಳೇ ನಿನಗೇನಾದರೂ ಹುಚ್ಚಿಡಿದಿದ್ಯಾ ಸವಾಲನ್ನು ಒಪ್ಪಿಕೊಂಡು ಸೋತು ಅವಮಾನಿತಳಾಗೋದು ಬೇಡ ಅದೆಲ್ಲ ಸಾಧ್ಯ ಇಲ್ಲದೆ ಇರೋಂಥ ವಿಚಾರ ಬಿಟ್ಬಿಡು ಆ ಸವಾಲನ್ನು ಅನ್ನೋಂಥ ಮಾತನ್ನು ಹೇಳಿದಾಗ ದುಗ್ಗಲೆ ಇಲ್ಲ ನಾನು ಮಾಡ್ತೀನಿ ಅಂತ ಸ್ವೀಕರಿಸಿ ಸಿದ್ಧಳಾಗ್ತಾಳಂತೆ ಪಡ್ಕೊಳ್ತಾಳೆ ದಾಸಿಮಯ್ಯನಿಂದ ಆ ಕಬ್ಬಿನ ಜಲ್ಲೆಯನ್ನು ತೆಗೆದುಕೊಂಡು ರಸವನ್ನು ಮಾಡಿ ಪಾತ್ರೆಗೆ ತುಂಬಿಸ್ತಾಳೆ ಅಕ್ಕಿ ಮತ್ತು ಮರಳು ಮಿಶ್ರಿತವಾದಂತಹ ಅದನ್ನು ಅದರಲ್ಲಿ ಹಾಕಿ ಜಾಲಿಸಿ ಅದೇ ರಸದಲ್ಲಿ ಅಕ್ಕಿಯನ್ನು ಸಪ್ರೇಟ್ ಮಾಡ್ತಾಳೆ ಮರಳನ್ನು ಸಪ್ರೇಟ್ ಮಾಡ್ತಾಳೆ ನಂತರ ಆ ಏನು ಕಬ್ಬು ಸಿಪ್ಪೆ ಇತ್ತು ಆ ಸಿಪ್ಪೆಯನ್ನು ಒಲೆಗೆ ಬೆಂಕಿಯಾಗಿ ಬಳಸಿ ಆ ಏನು ದಾಸಿಮಯ್ಯ ತಂದಿದ್ದ ಪಾತ್ರೆ ಆತನ ಕಬ್ಬು ಅದರಿಂದ ಬಂದಂಥ ಸಿಪ್ಪೆಯಿಂದ ಬೆಂಕಿಯನ್ನು ಹಾಕಿ ಕಬ್ಬಿನ ರಸದಲ್ಲಿ ಅಕ್ಕಿಯನ್ನು ಕುದಿಸ್ತಾಳಂತೆ ಅದು ಪಾಯಸವಾಗಿ ನಿರ್ಮಾಣ ಮಾಡಿ ಅದನ್ನು ದಾಸಿಮಯ್ಯನಿಗೆ ಬಡಿಸಿದಾಗ ಆತ ತುಂಬ ತೃಪ್ತನಾಗಿ ಸಂತೋಷದಿಂದ ದುಗ್ಗಲೆಯನ್ನು ಕೈ ಹಿಡಿದು ಮದುವೆ ಮಾಡಿಕೊಂಡು ಕರ್ಕೊಂಡು ಬರ್ತಾನಂತೆ ಮನೆಗೆ ದುಗ್ಗಲೆ ತನಗೆ ಯಾವ ರೀತಿಯಲ್ಲಿ ವಿಚಾರ ಪತ್ನಿ ಆಗಿದ್ಲು ಅನ್ನೋದನ್ನು ಹೆಮ್ಮೆಯಿಂದ ತಮ್ಮ ಆಯ್ಕೆ ಎಷ್ಟು ಕರೆಕ್ಟಾಗಿತ್ತು ಸರಿಯಾಗಿತ್ತು ಅನ್ನೋಂಥದ್ದನ್ನು ದಾಸಿಮಯ್ಯ ವಚನದಲ್ಲೂ ಕೂಡ ಹೇಳ್ಕೊಳ್ತಾರೆ ತಾವು ಹಳ್ಳಿಗೆ ಹೋಗಿ ಹುಡುಕಿ ತಮ್ಮದೇ ಆದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಬಂದದ್ದರ ಜೊತೆಗೆ ಸತಿಪತಿಗಳೊಂದಾದ ಆ ಒಂದು ದಾಂಪತ್ಯವನ್ನು ನಡೆಸಿದ್ದರ ಜೊತೆಗೆ ದುಗ್ಗಲೆ ಬಗ್ಗೆ ಒಂದು ಹೆಮ್ಮೆಯಿಂದ ಒಂದು ವಚನವನ್ನು ಹೇಳ್ಕೊಳ್ತಾರೆ ದಾಸಿಮಯ್ಯ ಹೆಮ್ಮೆಯಿಂದ ತನ್ನ ಪತ್ನಿಯ ಬಗ್ಗೆ ಹೇಳುವಂತಹ ಒಂದು ವಚನ ನಾವೆಲ್ಲ ಇವತ್ತು ಸ್ಮರಿಸಬೇಕು ಬಂದುದ ನರಿದು ಬಳಸುವಳು ಬಂದುದ ಪರಿಣಾಮಿಸುವಳು ಬಂದು ಬಳಗವ ಮೆರೆಸುವಳು ದುಗ್ಗಳೆಯ ತಂದು ಬದುಕೆದೆನು ಕಾಣ ರಾಮನಾಥ ಅಂದರೆ ಬಂದಂತಹ ಬಂಧು ಬಾಂಧವರನ್ನು ಬಂದಂತಹ ಲಾಭದಲ್ಲಿ ಇರುವಂತಹ ಒಂದು ಅನುಕೂಲದಲ್ಲಿ ಎಲ್ಲವನ್ನು ಮನೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಇಂತಹ ದುಗ್ಗಲೆಯನ್ನು ತಂದು ನನ್ನ ಬದುಕನ್ನು ಸಾರ್ಥಕಪಡಿಸ್ಕೊಂಡೆ ಅಂತ ತಮ್ಮ ಪತ್ನಿ ದುಗ್ಗಲೆಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ದಾಸಿಮಯ್ಯನ ಆ ದೊಡ್ಡತನ ಆವತ್ತಿನ ಕಾಲಕ್ಕೆ ಹೆಣ್ಣು ಅಂದರೆ ಹೇಳ್ದಂಗೆ ಕೇಳ್ಕೊಂಡು ಮನೇಲಿರಬೇಕು ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದ ಕಾಲಕ್ಕೆ ಸಮಾನತೆಯಿಂದ ಕಂಡಂತಹ ದಾಸಿಮಯ್ಯನ ಈ ಒಂದು ವಚನ ಆತನ ಬಗ್ಗೆ ಗೌರವ ಬರೋ ಹಾಗೆ ಮಾಡುತ್ತೆ ಸೊ ಈ ಒಂದು ಚಿಕ್ಕ ವಯಸ್ಸಿಗೇ ಇಷ್ಟು ಚೆನ್ನಾಗಿ ಆಲೋಚನೆ ಮಾಡಿದಂತಹ ಆ ಒಂದು ದುಗ್ಗಲೆಯನ್ನು ಆ ವಿಚಾರ ಪತ್ನಿಯನ್ನಾಗಿ ಮಾಡಿಕೊಂಡು ಮದುವೆ ಮಾಡಿಕೊಂಡು ಬಂದಂತಹ ದಾಸಿಮಯ್ಯ ಮುಂದೆ ಜೀವನದ ಉದ್ದಕ್ಕೂ ಕೂಡ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅನ್ನುವಂತಹ ಸಾಲುಗಳನ್ನು ಮೊಟ್ಟ ಮೊದಲಿಗೆ ಕೊಟ್ಟಂತಹ ದಾಸಿಮಯ್ಯ ಆ ರೀತಿಯ ಒಂದು ಸತಿಪತಿಗಳೊಂದಾದ ದಾಂಪತ್ಯವನ್ನು ನಡೆಸಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ದಿನನಿತ್ಯದ ತಮ್ಮ ಕಾಯಕದಲ್ಲಿ ದಾಸಿಮಯ್ಯ ಮತ್ತು ದುಗ್ಗಲೆ ಇಬ್ಬರೂ ಕೂಡ ಒಂದಾಗಿ ನಿಷ್ಠೆಯಿತ್ತ ಕಾಯಕ ಧರ್ಮವನ್ನು ಪಾಲನೆ ಮಾಡ್ತಾ ತಮ್ಮ ಇತಿಮಿತಿಯ ಒಳಗೆ ಅತಿಯಾಸೆಯನ್ನು ಪಡೆದೆ ತಾವು ನೇಯ್ತಾ ಇದ್ದಂತಹ ಆ ಬಟ್ಟೆ ಏನಿತ್ತು ಅದಕ್ಕೆ ತಮ್ಮ ಬದುಕಿಗೆ ಎಷ್ಟು ಬೇಕೋ ಆ ದಿವಸಕ್ಕೆ ಅಷ್ಟು ಮಾತ್ರ ಬೆಲೆಯನ್ನು ಪಡ್ಕೊಂಡು ಅದಕ್ಕಿಂತ ಹೆಚ್ಚು ಕೊಟ್ಟರೂ ಕೂಡ ನಿರಾಕರಿಸಿ ಬಟ್ಟೆಯ ಒಂದು ನೇಯುವಿಕೆಯನ್ನು ಅದರ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದರು ನಿಷ್ಠೆಯಿಂದ ಕೂಡಿದಂತಹ ಶಿವ ಭಕ್ತಿಯನ್ನು ಮಾಡ್ತಾ ಬೆಳಗ್ಗೆ ಸಂಜೆ ಭಕ್ತಿಯಿಂದ ಶಿವಪೂಜೆಯನ್ನು ಮಾಡ್ತಾ ಕಾಯಕವನ್ನು ನಡೆಸ್ತಾ ಹೋಗ್ತಾ ಇದ್ರು ಅನ್ನೋವಂಥದ್ದು ನಮಗೆ ಆತನ ಜೀವನದ ಬಗ್ಗೆ ಓದುವಾಗ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಈತ ಬಡತನವನ್ನೂ ಅನುಭವಿಸಿದ್ದಾರೆ ಅನ್ನೋದಕ್ಕೆ ಹಸಿವೆಂಬ ಹೆಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವನಿಳುಹ ಬಲ್ಲಡೆ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂದರೆ
ಜೀವನಕ್ಕೆ ಬಡತನ ಅನ್ನುವಂಥದ್ದು ಎಷ್ಟು ವಿಷವಾಗಿ ಪರಿಣಮಿಸ್ತಾ ಹೋಗುತ್ತೆ, ಯಾರು ಆ ಒಂದು ಹಸಿವನ್ನು ನೀಗಿಸ್ತಾ ಹೋಗ್ತಾನೋ, ಆ ಯಾರು ಆ ಹಸಿವನ್ನು ಇಲ್ಲವಾಗಿಸ್ತಾನೋ ಆತನೇ ನಿಜವಾದ ಗಾರುಡಿಗ ಅನ್ನುವಂಥದ್ದು. ವಸುದೆಯೊಳಗೆ ಈ ಭೂಮಂಡಲದಲ್ಲಿ ಯಾರು ಹಸಿವನ್ನು ಇಲ್ಲವಾಗಿಸ್ತಾ ಹೋಗ್ತಾನೋ ಆತ ನಿಜವಾದ ಗಾರುಡಿಗ ಅನ್ನುವಂತಹ ಒಂದು ಮಾತನ್ನು ತನ್ನ ವಚನದಲ್ಲಿ ಹೇಳ್ಕೊಳ್ಳೋದ್ರ ಮುಖಾಂತರ ಆ ಹಸಿವು ಅನ್ನುವಂಥದ್ದು ಏನು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕಟ್ಕೊಡ್ತಾ ಹೋಗ್ತಾನೆ. ಅಷ್ಟು ಮಾತ್ರ ಅಲ್ಲ, ದಾಸಿಮಯ್ಯ ಈ ದೇಹ ಅನ್ನುವಂಥದ್ದು ಹೇಗೆ ಭೂಮಿ ಮೇಲೆ ಹುಟ್ಟು ಬಂದ ಮನುಷ್ಯನಿಗೆ ಹಸಿವು ಅನ್ನೋದು ಹೇಗೆ ಬಾಧಿಸುತ್ತೆ ಅನ್ನೋದನ್ನು ಶಿವನಿಗೆ ಒಂದು ಸವಾಲು ಅನ್ನೋ ರೀತಿಯಲ್ಲಿ ದೇವರಿಗೆ ಹೇಳ್ತಾನೆ. ಒಡಲು ಗೊಂಡವ ಹುಸಿವ, ಒಡಲು ಗೊಂಡವನೆಂದು ನೀ ನೆನ್ನೊಮ್ಮೆ ಜರಿದು ನುಡಿಯದಿರ, ನೀ ನನ್ನಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ. ಶಿವ, ನೀನು ಎಲ್ಲೋ ಕೈಲಾಸದಲ್ಲಿ ಕೂತ್ಬಿಟ್ಟಿದ್ಯಾ, ನೀನು ಅಮೃತ ಕುಡಿದ್ಬಿಟ್ಟಿದ್ಯಾ, ನಿನಗೆ ಹಸಿವೆ ಇಲ್ಲ, ನಿದ್ರೆ ಇಲ್ಲ, ಬಾಯಾರಿಕೆ ಇಲ್ಲ, ನೀನು ಅಮೃತತ್ವವನ್ನು ಪಡೆದಂಥವನು. ಆದರೆ ಹೊಟ್ಟೆ ಬಟ್ಟೆ ಅನ್ನೋಂಥ ಪರಿಪಾಟ್ಲನ್ನು ಕೊಟ್ಬಿಟ್ಟು ಈ ಭೂಮಿ ಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿಬಿಟ್ಬಿಟ್ಟಿದ್ದೀಯಾ. ನಮಗೆ ದಿನ ಬೆಳಗ್ಗೆ ಆದರೆ ಹಸಿವಿನ ಬಟ್ಟೆ ಹಸನ ವಸನದ ಚಿಂತೆ, ನೀನು ಈ ಮನುಷ್ಯ ಯಾವಾಗಲೂ ಊಟ ಬಟ್ಟೆ ಊಟ ಬಟ್ಟೆ ಅಂತ ಚಿಂತೆ ಮಾಡ್ತಾ ಹೋಗ್ತಾನೆ, ಯಾವಾಗಲೂ ದೇವರ ಧ್ಯಾನವನ್ನು ಮಾಡೋದಿಲ್ಲ, ಮುಕ್ತಿ ಮೋಕ್ಷದ ಕಡೆಗೆ ಗಮನ ಕೊಡೋದಿಲ್ಲ ಅಂತ ನೀನು ನಮ್ಮನ್ನು ದೂರ ಹಾಗಿಲ್ಲ. ಯಾಕೆ ಅಂದರೆ ಭೂಮಿ ಮೇಲೆ ನೀನು ನಮ್ಮ ಹಾಗೆ ದೇಹ ಹೊತ್ತು ಬಾ, ಆಗ ನಿನಗೆ ಗೊತ್ತಾಗುತ್ತೆ ಈ ಮನುಷ್ಯನ ಸಂಕಟ ಕಷ್ಟ ನೋವು ಏನು ಅಂತ. ಹಾಗಾಗಿ ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀ ನನ್ನೊಮ್ಮೆ ಜರಿದು ನುಡಿಯದಿರಾ ಅನ್ನುವಂಥ ಮಾತನ್ನು ಶಿವನಿಗೆ ಒಂದು ಪ್ರಶ್ನೆ ಮಾಡೋ ಹಾಗೆ, ದೇವರಿಗೆ ಪ್ರಶ್ನೆ ಮಾಡೋ ಹಾಗೆ ತನ್ನ ವಚನದ ಸಾಲುಗಳಲ್ಲಿ, ಅಂದರೆ ನಾನು ದುಡಿಬೇಕಾಗತ್ತೆ, ನಾನು ಹೊಟ್ಟೆ ಬಟ್ಟೆ ತುಂಬ್ಕೋಬೇಕಾಗತ್ತೆ ಅನ್ನುವಂತಹ ಮಾತನ್ನು ದಿಟ್ಟತನದಿಂದ 12ನೇ ಶತಮಾನದಲ್ಲೇ ಹೇಳಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಹರ ತನ್ನ ಭಕ್ತರ ತೀರಿವಂತೆ ಮಾಡುವ, ಒರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇರ್ದಡೆ ಕರವಿಡಿ ದೆತ್ತಿ ಕೊಂಬ ನಮ್ಮ ರಾಮನಾಥ ಅನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾನೆ. ಅಂದರೆ ಅಷ್ಟು ಸುಲಭಕ್ಕೆ ದೈವ ಒಲಿದು ಬಿಡೋದಿಲ್ಲ, ದೇವರು ಅಷ್ಟು ಸುಲಭವಾಗಿ ನಮ್ಮ ಒಂದು ಸಾಕ್ಷಾತ್ಕಾರಕ್ಕೆ ಸಿಗೋದಿಲ್ಲ, ಅದಕ್ಕೆ ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾನೆ. ನಾವು ಯಾವ ಸಂದರ್ಭದಲ್ಲೂ ಕೂಡ ಬೆಚ್ಚದೇ ಇದ್ದರೆ, ಬೆದರದೇ ಇದ್ದರೆ, ನಮ್ಮ ಭಕ್ತಿ ನಿಜವಾದದ್ದಾದರೆ, ನಾವು ನಿಜವಾದ ಭಕ್ತರಾಗಿದ್ದರೆ ಯಾವ ಸವಾಲುಗಳಿಗೂ ಹೆದರೋದಿಲ್ಲ, ಯಾವ ಸವಾಲುಗಳಿಗೂ ಬೆದರೋದಿಲ್ಲ, ಆಗ ಶಿವನ ಒಂದು ಒಲುಮೆಗೆ ನಾವು ಪಾತ್ರರಾಗ್ತೀವಿ ಅನ್ನುವಂತಹ ತನ್ನ ಭಕ್ತಿಯ ವಚನದಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ. ಹಾಗೆಯೇ ಡಾಂಭಿಕ ಭಕ್ತಿಯ ಬಗ್ಗೆ ತುಂಬ ಚೆನ್ನಾಗಿ ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ, ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ಕಾಣ ರಾಮನಾಥ ಅಂತ. 12ನೇ ಶತಮಾನದಲ್ಲೂ ಕೂಡ ವ್ಯಾಪಾರಗಾರರಿಗೆ ಟ್ಯಾಕ್ಸ್ ಕಟ್ಟೋ ಪದ್ಧತಿ ಇತ್ತು ಅನ್ನೋದು ನಮಗೆ ಈ ಒಂದು ವಚನದಿಂದ ಗೊತ್ತಾಗೋದ್ರ ಜೊತೆಗೆ, ಆವತ್ತೂ ಕೂಡ ಇವತ್ತಿನ ರೀತಿಯೇ ಟ್ಯಾಕ್ಸ್ ಕಟ್ಟದೆ ಏಮಾರಿಸ್ಬಿಟ್ಟು ಮೋಸ ಮಾಡ್ತಾಯಿದ್ರು ಆವತ್ತಿನ ರಾಜರಿಗೆ ಅಥವಾ ಆವತ್ತಿನ ಆಡಳಿತ ಪದ್ಧತಿಗೆ ಅನ್ನುವಂಥದ್ದು ಈ ವಚನದಲ್ಲಿ ಗೊತ್ತಾಗೋದ್ರ ಜೊತೆಗೆ, ಹಳಿಮನದವನ ಭಕ್ತಿ ಮತ್ತು ಟ್ಯಾಕ್ಸ್ ಕಟ್ಟದೇನೆ ಮೋಸ ಮಾಡುವಂತಹವನ ಗುಣ ಎರಡನ್ನೂ ಒಂದು ಹೋಲಿಕೆ ಮಾಡ್ತಾ, ಒಂದು ತಾನು ಬೆಳೆದಂತಹ ಧಾನ್ಯದ ಕಳವೆಯನ್ನು ಅರಿದ ಗೋಣಿಯಲ್ಲಿ ತುಂಬಿಕೊಂಡು ರಾತ್ರಿಯೆಲ್ಲ ಪ್ರಯಾಣ ಮಾಡ್ತಾನೆ, ಸುಂಕದ ಕಟ್ಟೆನಲ್ಲಿ ತಾನು ಏನು ಸುಂಕ ಕಟ್ಟಬೇಕು ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ. ಆದರೆ ಅದೇನಾಯಿತು, ತೂತಾಗಿದ್ದಂಥ ಗೋಣಿಯಲ್ಲಿ ಸೋರ್ತಾ 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 ಬೆಳಗಾಗೋ ಅಷ್ಟರಲ್ಲಿ ಖಾಲಿ ಗೋಣಿ ಉಳ್ಕೊಳ್ಳುತ್ತೆ. ಅದ್ರ ಬದಲು ಅವನು ಹಿಂಗೆ ಮಾಡ್ಬೋದಿತ್ತು, ಎಷ್ಟೋ ಒಂದಿಷ್ಟು ನಿಗದಿತವಾದಂಥ ಟ್ಯಾಕ್ಸನ್ನು ಕಟ್ಟಿ ಸುಂಕ ಕಟ್ಟಿ ಅವನು ರಾಜಾರೋಷವಾಗಿ ವ್ಯಾಪಾರ ಮಾಡ್ಬೋದಾಗಿತ್ತು. ಆದರೆ ಮೋಸ ಮಾಡೋಕ್ಕೆ ಹೋಗ್ತಾನೆ, ಆದರೆ ಅವನಿಗೆ ಸ್ವಲ್ಪವೂ ದಕ್ಕೋದಿಲ್ಲ.
ಇದನ್ನು ಭಕ್ತಿಗೆ ಎಷ್ಟು ಚೆನ್ನಾಗಿ ಸಮೀಕರಿಸ್ಕೊಳ್ತಾ ಹೋಗ್ತಾರೆ ದಾಸಿಮಯ್ಯ ಅಂದರೆ, ಅಳಿಮನದವನ ಭಕ್ತಿ ಇಂಥ ಇತ್ತು ಅಂತ. ಮೇಲ್ನೋಟದ ಭಕ್ತಿ, ತೋರಿಕೆ ಭಕ್ತಿ, ಡಾಂಬಿಕ ಭಕ್ತಿ ಯಾವತ್ತೂ ಕೂಡ ನಿಜದಿಂದ ಕೂಡಿರೋದಿಲ್ಲ ಅನ್ನುವಂಥದ್ದನ್ನು ತನ್ನ ಈ ವಚನದಲ್ಲಿ ಓದುಗರಿಗೆ ಸೊಗಸಾಗಿ ಕಟ್ಕೊಡ್ತಾ ಹೋಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಹಂದಿ ಶ್ರೀಗಂಧವ ಪೂಸಿದಡೇನು ಗಂಧರಾಜನಾಗಬಲ್ಲುದೆ, ನವಿಲು ನಲಿಯಿತ್ತೆಂದಡೆ ಕಾಕೋಳಿ ಪುಚ್ಛವ ತರಕೊಂಡಂತೆ ಕರ್ಮಿಗಳ ಭಕ್ತಿ. ಕಾಕೋ ಹೊರವೇಷವ ವಿಭೂತಿ ರುದ್ರಾಕ್ಷಿಯ ಹೂಸಿದಡೇನು ತೆರನ ನರಿದು ಮರವೆಯ ಕಳೆದು ಮಾತಿನಂತೆ ನೀತಿಯಲ್ಲಿ ಉಳ್ಳೊಡೆ ಅವರ ಅಜಾತರೆಂಬೆ ಕಾಣ ರಾಮನಾಥ ಅಂತ. ಇಲ್ಲಿ ಹಂದಿ ಶ್ರೀಗಂಧವ ಹೂಸಿದಡೇನು ಗಂಧರಾಜನಾಗಬಲ್ಲುದೆ ಅನ್ನುವಂತಹ ಸೊಗಸಾದ ಉಪಮೆಯನ್ನು ಕೊಟ್ಟು ಹಂದಿ ಹಂದಿನೇ ಶ್ವಾನ ಶ್ವಾನನೇ ಸಿಂಹಾಸನದ ಮೇಲೆ ಕೂರಿಸಿದ್ರು ಅದು ತನ್ನ ಮೂಲ ಗುಣವನ್ನು ಬಿಡೋದಿಲ್ಲ. ಆದರೆ ನಿಜವಾದ ಭಕ್ತನಿಗೆ ಯಾವ ತೋರಿಕೆಯೂ ಬೇಕಾಗಲ್ಲ. ತನ್ನ ಪಾಡಿಗೆ ತಾನು ನಿಷ್ಠೆಯಿಂದ ತನ್ನ ಆ ಏನು ಅರಿಷಡ್ವರ್ಗಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು, ಪಂಚೇಂದ್ರಿಯಗಳನ್ನು ತನ್ನ ನಿಗ್ರಹದಲ್ಲಿ ಇಟ್ಕೊಂಡು ಆತ ನಿಷ್ಠ ಭಕ್ತಿಯನ್ನು ಸದಾ ಮಾಡ್ತಾ ಹೋಗ್ತಾನೆ. ಅವನಿಗೆ ಯಾವ ತೋರಿಕೆಯೂ ಬೇಕಾಗಲ್ಲ, ಆಡಂಬರದ ಭಕ್ತಿ ಬೇಕಾಗಲ್ಲ ಅನ್ನುವಂಥದ್ದನ್ನು ಈ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಆತ ಸ್ತ್ರೀಯರ ಬಗ್ಗೆ ಹೇಳುವಲ್ಲಿ, ಮಹಿಳೆಯರ ಬಗ್ಗೆ ಹೇಳುವಲ್ಲಿ ಸ್ತ್ರೀ ಸಮಾನತೆಗೆ ಅತ್ಯಂತ ಅಮೂಲ್ಯವಾದಂತಹ ಎರಡು ವಚನಗಳನ್ನು ಆ ದಾಸಿಮಯ್ಯನವರು ನಮಗೆ ಕೊಡ್ತಾ ಹೋಗ್ತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರತಂತೆ ಕಾಣ ರಾಮನಾಥ ಅಂತ. ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡಿ ಒಟ್ಟಾರೆ ದೈವ ಭಕ್ತಿಯನ್ನು ತೋರಿಸಿದರೆ, ಇಷ್ಟಪಡ್ತಾನೆ ಶಿವ, ಒಂದಾದರೆ ವಿಷಮ ದಾಂಪತ್ಯವಲ್ಲದ ಒಂದು ರೀತಿಯಲ್ಲಿ ಸಮದಾಂಪತ್ಯ ಅಥವಾ ಸಮಾನತೆಯ ದಾಂಪತ್ಯ, ಪರಸ್ಪರ ಗೌರವ ಕೊಟ್ಟುಕೊಳ್ಳುವ ದಾಂಪತ್ಯ, ಇಬ್ಬರೂ ಒಂದೇ ದೇವರನ್ನು ಪೂಜೆ ಮಾಡುವಂತಹ ದಾಂಪತ್ಯದ ಆ ಒಂದು ನೀತಿಯನ್ನು ಶಿವ ಬೇಗ ಮೆಚ್ಕೊಳ್ತಾನೆ, ಬೇಗ ಒಲಿತಾನೆ, ಬೇಗ ಆಶೀರ್ವಾದ ಮಾಡ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಹಿಂದಿನ ಏನು ಪದ್ಧತಿ ಇತ್ತು, ಸ್ತ್ರೀಯರಿಗೆ ಸಮಾನತೆಯನ್ನು ಕೊಡದೆ ಪೂಜಾ ಕೈಂಕರ್ಯದಲ್ಲಿ ಸ್ತ್ರೀಯನ್ನು ಹೊರತಾಗಿಸಿ ಪುರುಷನಿಗೆ ಮಾತ್ರ ಪೂಜೆ ಸೀಮಿತ ಅನ್ನುವಂತಹ ಏನು ಒಂದು ಚೌಕಟ್ಟು ಇತ್ತು, ಆ ಚೌಕಟ್ಟಿನಿಂದ ಹೊರತಂದಂತಹ ಈ ಶರಣರ ಪದ್ಧತಿ ಏನಿದೆ ಅದು ಆದ್ಯ ವಚನಕಾರನಾದ ನಮ್ಮ ದಾಸಿಮಯ್ಯ ಅವರಲ್ಲಿ ಕಾಣಬಹುದಾಗಿದೆ. ಏನಂದರೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ಶಿವನಿಗೆ ದಂಪತಿಗಳಿಬ್ಬರೂ ಸೇರಿ ಪೂಜೆ ಮಾಡಿದ್ದು ಅತ್ಯಂತ ಪ್ರಿಯವಾಗುತ್ತೆ. ಅಂದರೆ ಸ್ತ್ರೀ ನೀನು ಮಡಿವಂತಿಕೆ ಇಂದನೋ ಅಥವಾ ಮೈಲಿಗೆ ಅಂತ ದೂರ ಉಳಿಸೋ ಅಂಥದ್ದು ಅಲ್ಲ. ಅಥವಾ ನಮ್ಮ ಗೊಗ್ಗವೇ ಹೇಳೋ ಹಾಗೆ ಗಂಡ ಒಂದು ಪೂಜೆ ಮಾಡುವಂಥದ್ದು, ಹೆಂಡತಿ ಒಂದು ಪೂಜೆ ಮಾಡುವಂಥದ್ದು. ಗಂಡ ಶಿವಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಹೆಂಡತಿ ಕೊಂಬುದು ಸುರೆ ಮಾಂಸ. ಭಾಂಡ ಭಾಜನ ಶುದ್ಧವಿಲ್ಲದನ್ನಕ್ಕ ಅನ್ನೋ ಮಾತು ಏನು ಅಲ್ಲಿ ಬಳಸ್ತಾರೆ, ಅದಕ್ಕೆ ಮೂಲ ಪ್ರೇರಕವಾಗಿ ದಾಸಿಮಯ್ಯನವರು ಆಕೆಗಿಂತ ಮೊದಲೇ ಇದ್ದಂತಹ ಈ ಶರಣರು ಈ ವಚನದಲ್ಲಿ ಸತಿಪತಿಗಳ ಒಂದು ಒಟ್ಟು ಕೂಡುವಿಕೆಯ ಒಂದು ಭಕ್ತಿಗೆ, ಇಲ್ಲಿ ಒಂದು ಸಮಾನತೆಗೆ ಶಿವ ಮೆಚ್ಕೊಳ್ತಾನೆ. ಇಲ್ಲಿ ಯಾವುದೇ ರೀತಿಯ ಏನು ಮಡಿವಂತಿಕೆನೋ ಅಥವಾ ಏನು ಹೆಣ್ಣು ಅಂದರೆ ಸೂತಕ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಇಲ್ಲವಾಗಿಸಿರುವಂಥದ್ದನ್ನು ನಾವು ಈ ಒಂದು ವಚನದಲ್ಲಿ ಕಾಣ್ತಾ ಹೋಗ್ತೀವಿ. ಅದಲ್ಲದೇ ನಾವೆಲ್ಲ ಹೆಮ್ಮೆಯಿಂದ 21ನೇ ಶತಮಾನ ಅಲ್ಲ 30ನೇ ಶತಮಾನ ಬಂದರೂ ಕೂಡ ದಾಸಿಮಯ್ಯನ ಬಗ್ಗೆ ಸ್ತ್ರೀ ಸಮುದಾಯ ಹೆಮ್ಮೆಯಿಂದ ಹೇಳ್ಕೊಳ್ಳಬಹುದಾದಂತಹ ಒಂದು ವಚನ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ ಅಂತ. ಈ ಇಂಥ ಒಂದು ಅಮೂಲ್ಯ ವಚನವನ್ನು, ಒಂದು ಆತ್ಮಾವಲೋಕನದ ವಚನವನ್ನು, ಸತ್ಯವನ್ನು ತೆರೆದಿಡುವಂತಹ ಒಂದು ವಚನವನ್ನು ಕೊಟ್ಟಂತಹ ದಾಸಿಮಯ್ಯನವರ ಆ ಕಾಲದ ಚಿಂತನೆ ಏನಿತ್ತು, ಆತ್ಮಕ್ಕೆ ಯಾವುದೇ ರೀತಿಯ ಭೇದ ಇಲ್ಲ,
ಅದು ಸ್ತ್ರೀಯೂ ಅಲ್ಲ ಪುರುಷರೂ ಅಲ್ಲ ದೇಹದ ಆಕಾರದಿಂದ ಮಾತ್ರ ಇಲ್ಲಿ ಸ್ತ್ರೀ ಪುರುಷ ಅಂದಮೇಲೆ ಭಕ್ತಿಗೆ ಇಲ್ಲಿ ಸ್ತ್ರೀ ಅನ್ನುವ ಪುರುಷ ಅನ್ನುವ ಭೇದ ಇಲ್ಲ ಅನ್ನುವಂತಹ ಚಿಂತನೆಯನ್ನು ನಮಗೆ ಕಟ್ಕೊಡ್ತಾ ಹೋಗುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ಎಷ್ಟು ಸೊಗಸಾಗಿ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದಡೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ ಅಂತ ಹೇಳುವಲ್ಲಿ ಆ ಕಾಲಕ್ಕೆ ಏನು ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಅನ್ನುವಂಥ ಮಾತು ಏನು ಹೇಳ್ತಾ ಹೋಗ್ತಾರೆ ಅದನ್ನು ಇಲ್ಲಿ ಮತ್ತಷ್ಟು ಸ್ಪಷ್ಟಪಡಿಸೋದನ್ನು ಈ ವಚನದಲ್ಲಿ ನಾವು ಕಾಣ್ತಾ ಹೋಗ್ಬೋದು ಹೀಗಾಗಿ ಸ್ತ್ರೀ ಸಮಾನತೆಗೆ ಅತ್ಯಂತ ಒಂದು ಉತ್ತಮ ಗುಣಮಟ್ಟದ ಬುನಾದಿಯನ್ನು ಹಾಕ್ಕೊಟ್ಟಂತಹ ಈ ಶರಣರ 12ನೇ ಶತಮಾನ ಅದರಲ್ಲೂ ದಾಸಿಮಯ್ಯನ ಈ ಒಂದು ಏನು ವಚನಗಳಿವೆ ಎರಡು ಮೂರು ವಚನಗಳು ಇವನ್ನು ನಾವು ಹೆಮ್ಮೆಯಿಂದ ಸ್ತ್ರೀ ಕುಲದವರು ಹೇಳ್ಕೊಳ್ಳುವುದಕ್ಕೆ ಖುಷಿಯಾಗುವಂಥ ವಚನಗಳು ಇವು ಅಂತ ಹೇಳ್ಕೊಳ್ಬೋದು ಹಾಗೆಯೇ ಜಾತೀಯತೆಯನ್ನು ನಿರ್ಮೂಲನೆ ಮಾಡೋದರಲ್ಲಿ ವಚನಕಾರರು ಸಮಾನತೆಯನ್ನು ತರೋದರಲ್ಲಿ ಏನು ತಮ್ಮ ಇಡೀ ನಿಲುವನ್ನು ಇಟ್ಕೊಂಡಿದ್ರು ಅವರ ಮೂಲ ಉದ್ದೇಶ ಏನಾಗಿತ್ತು ಸಮಾಜದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಬದುಕು ಒಂದು ನೆಮ್ಮದಿಯ ಬದುಕು ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ನೆಮ್ಮದಿಯ ಜೀವನ ಏನಿತ್ತು ಆ ಜೀವನಕ್ಕೆ ಬೇಕಾದಂತಹ ತತ್ವ ಆದರ್ಶಗಳನ್ನು ಅಳವಡಿಸ್ಕೊಂಡು ಹಾಗೆ ಬದುಕೋದಕ್ಕೆ ಏನು ಪ್ರೇರಣೆ ಮಾಡ್ತಾ ಇದ್ದರು ಆ ಒಂದು ಕಾರಣಕ್ಕೆ ಜಾತೀಯತೆಯನ್ನು ಹೋಗಲಾಡಿಸೋದಕ್ಕೆ ಅವರು ಹೇಳುವಂತಹ ಸಾಲುಗಳು ಕೀಳು ಡೋಹರ ಕಕ್ಕ ಕೀಳು ಮಾದಾರ ಚೆನ್ನ ಕೀಳು ಓಹಿಲ ದೇವ ಕೀಳು ಉದ್ದಟಯ್ಯ ಕೀಳಿಂಗಲ್ಲದೆ ಹಯನು ಕರೆಯದು ಕಾಣ ರಾಮನಾಥ ಕೀಳಿಂಗಲ್ಲದೆ ಹಯನು ಕರೆಯದು ಕಾಣ ರಾಮನಾಥ ಕೀಳಾಗಿರುವವರಿಗೆ ಹಸು ಕರೆಯೋದು ಹಸುವಿಗೆ ಇಲ್ಲದ ಜಾತೀಯತೆ ಹಾಲು ಕರೆಯುವಂತಹ ಹಸುವಿಗೆ ಇಲ್ಲದ ಜಾತೀಯತೆ ಎಲ್ಲರಿಗೂ ಬೆಳಕನ್ನು ಕೊಡುವ ಸೂರ್ಯನಿಗೆ ಇಲ್ಲದ ಜಾತೀಯತೆ ಎಲ್ಲರನ್ನೂ ಸಮಾನವಾಗಿ ಒತ್ತಿ ಹೊರೆಯುವಂತಹ ಭೂಮಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ನಮ್ಮ ಈ ಗಂಗೆ ಇವ್ರು ಏನಿದ್ದಾರೆ ಇವ್ರು ಯಾರಿಗೂ ಇಲ್ಲದೇ ಇರುವಂತಹ ಜಾತೀಯತೆ ಈ ನಾಲ್ಕು ಕಾಲ ಹುಟ್ಟಿ ಭೂಮಿ ಮೇಲೆ ಬದುಕು ಹೋಗುವಂತಹ ಈ ಮನುಷ್ಯನಿಗೆ ಎಂಥ ಜಾತೀಯತೆ ಅನ್ನುವಂಥದ್ದನ್ನು ಜಾತೀಯತೆ ಹೋಗಲಾಡಿಸೋದಕ್ಕೆ ಹೇಳುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ದೇವರ ಇರುವಿಕೆ ಬಗ್ಗೆ ದಾಸಿಮಯ್ಯ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಅಂದರೆ ದೇವರ ಇರುವಿಕೆ ನಮಗೆ ಸುಲಭವಾಗಿ ದೇವರ ದರ್ಶನ ಆಗೋದಿಲ್ಲ ಬಟ್ ದೇವರ ಇರುವಿಕೆ ಸತ್ಯ ಅದು ಹೇಗೆ ಅಂದರೆ ಸರಳವಾಗಿ ಸುಲಭವಾಗಿ ಎಷ್ಟು ಸೊಗಸಾಗಿ ವಚನದಲ್ಲಿ ಕಟ್ಕೊಡ್ತಾರೆ ಅಂದರೆ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನನ್ನು ಯಾರೂ ಕಾಣದಂತಿರಿಸಿದೆ ನೀ ಬೆರೆಸುವ ಭೇದಕ್ಕೆ ಬೆರಗಾದೆನಯ್ಯ ರಾಮನಾಥ ಅಂದರೆ ನೊರೆವಾಲೊಳಗೆ ತುಪ್ಪ ಇದೆ ಆದರೆ ನೇರ ಕಾಣಲ್ಲ ಅದಕ್ಕೊಂದು ಪ್ರೋಸೆಸ್ ಆಗಬೇಕು ಹಾಲು ಕಾಯಿಸ್ಬೇಕು ಹೆಪ್ಪ ಹಾಕಬೇಕು ಆಮೇಲೆ ಮೊಸರು ಆಗಬೇಕು ಅದು ಕಡಿಬೇಕು ಆಮೇಲೆ ಅದು ಬೆಣ್ಣೆ ಆಗುತ್ತೆ ತುಪ್ಪ ಆಗುತ್ತೆ ಮರದಲ್ಲಿ ಬೆಂಕಿ ಇದೆ ಆದರೆ ಆ ಬೆಂಕಿ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿತ್ತು ಘರ್ಷಣೆ ಆದಮೇಲೆ ಬೆಂಕಿ ಬರುತ್ತೆ ಅಂದಮೇಲೆ ಮರದೊಳಗಡೆ ಬೆಂಕಿ ಇದೆ ಹಾಗೆಯೇ ಶರೀರದೊಳಗೆ ಆತ್ಮ ಇದೆ ಅದು ಯಾರಿಗೂ ಕಾಣದ ಹಾಗೆ ಇದೆ ಹಾಗೆ ನೀ ಬೆರೆಸುವ ಈ ಭೇದಕ್ಕೆ ನಾ ಬೆರಗಾದೆ ಅನ್ನುವಂತಹ ದೈವತ್ವದ ಇರುವಿಕೆಯ ಬಗ್ಗೆ ಅದು ಸುಲಭಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಸುಲಭಕ್ಕೆ ಆ ದೈವತ್ವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರದೇ ಆದ ಒಂದು ಮಾರ್ಗ ಇದೆ ಆ ಮಾರ್ಗದಲ್ಲಿ ಹೋಗಬೇಕು ಆ ದೈವತ್ವವನ್ನು ಮುಕ್ತಿಯನ್ನು ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಸಾಧನೆ ಮಾಡಬೇಕು ಅನ್ನುವಂತಹ ಸಾಲುಗಳನ್ನು ದಾಸಿಮಯ್ಯ ಹೇಳ್ತಾರೆ ನಾವೆಲ್ಲ ಪ್ರಸ್ತುತವಾಗಿ ದಾಸಿಮಯ್ಯನ ವಚನಗಳನ್ನು ಅವನ ನಿಯತಿಗಳನ್ನು ಅನುಸರಿಸೋದು ಒಂದು ಮುಖ್ಯ ವಿಚಾರದಲ್ಲಿದೆ ದಾಸಿಮಯ್ಯನ ಒಂದು ಮುಖ್ಯ ನಿಲುವು ಏನಾಗಿತ್ತು ಅಂದರೆ
ನಾವಿವತ್ತು ನಾವು ಬೆಳೆಯುವಂಥ ಆಹಾರ ಪದಾರ್ಥಗಳಿಗೆ ಬೆಲೆನೇ ಇಲ್ಲದಂಗೆ ವೇಸ್ಟ್ ಮಾಡ್ತೀವಿ. ಸಾಕಷ್ಟು ವ್ಯರ್ಥವಾಗಿ ಅವು ಮದುವೆ ಮನೆಗಳಲ್ಲೋ ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಲ್ಲೋ ನಾಮಕರಣಗಳಲ್ಲೋ ಹೋಟೆಲ್ಗಳಲ್ಲೋ ತಗೊಳ್ತೀವಿ. ಎಷ್ಟು ಬೇಕೋ ಅಷ್ಟು ತಿಂದು ಉಳಿದದ್ದನ್ನು ವ್ಯರ್ಥ ಮಾಡ್ತಾ ಹೋಗ್ತೀವಿ. ಆದರೆ ಆ ಕಾಲಕ್ಕೇ 12ನೇ ಶತಮಾನಕ್ಕೇ ದಾಸಿಮಯ್ಯ ಆಹಾರವನ್ನು ತಿನ್ನುವಾಗ ತನ್ನ ತಟ್ಟೆಯ ಪಕ್ಕದಲ್ಲಿ ಒಂದು ಮಡಿಕೆಯ ಬೌಲಲ್ಲಿ ನೀರು ತುಂಬಿಸ್ಕೊಂಡು ಇಟ್ಕೊಂಡು ಒಂದು ಸೂಚಿಯನ್ನು ಇಟ್ಕೊಳ್ತಾ ಇದ್ನಂತೆ. ದುಗ್ಗಲೆ ಬಡಿಸುವಾಗ ಅತ್ಯಂತ ಜಾಗರೂಕತೆಯಿಂದ ಬಡಿಸ್ತಾ ಇದ್ಲು. ಆ ಬೀಳ್ತಾ ಇರಲಿಲ್ಲ ಕೆಳಗೆ. ಅಕಸ್ಮಾತ್ ಏನಾದರೂ ಬಿದ್ದರೆ ಆ ಕೆಳಗೆ ಬಿದ್ದ ಒಂದು ಅಗಳು, ಅನ್ನದ ಅಗಳು, ಒಂದು ರೊಟ್ಟಿ ಚೂರು ಅಥವಾ ಒಂದು ಕಾಳು ವೇಸ್ಟ್ ಆಗದ ಹಾಗೆ ಅದನ್ನು ನೆಲದ ಮೇಲೆ ಬಿದ್ದದ್ದನ್ನು ಸೂಜಿಯಿಂದ ಎತ್ತಿ ನೀರಲ್ಲಿ ಅಜ್ಜಿ ಅದನ್ನು ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ನಂತೆ. ಒಂದು ಹಗಳು, ಒಂದು ಕಾಳು, ಒಂದು ತುತ್ತು ವೇಸ್ಟ್ ಆಗದೆ ಇರೋ ಒಂದು ಪದ್ಧತಿಯನ್ನು 12ನೇ ಶತಮಾನದ ಶರಣರು ಆಚರಿಸ್ತಾ ಇದ್ರು ಅನ್ನುವಂಥದ್ದಕ್ಕೆ ದಾಸಿಮಯ್ಯನ ಆ ಒಂದು ಚರಿತ್ರೆಯನ್ನು ನೋಡಿದಾಗ ನಾವು ಗಮನಿಸಬೇಕು. ಅದನ್ನು ಮಾದರಿಯಾಗಿಟ್ಕೊಂಡು ಇವತ್ತು ನಮ್ಮ ಶರಣರು ಕೈ ತೊಳೆದು ತಟ್ಟೆನ ಪೂರ್ತಿ ಕ್ಲೀನಾಗಿ ಏನೂ ಉಳಿದೆ ಇರೋ ಹಾಗೆ, ಕೈಯಲ್ಲಿರುವಂಥ ಆಹಾರವೂ ವೇಸ್ಟ್ ಆಗದೆ ಇರೋ ಹಾಗೆ ಕುಡಿತಾರಲ್ಲ, ಆ ಒಂದು ಪದ್ಧತಿ ಇದರ ಹಿಂದೆ ಇರುವಂತಹ ಆಹಾರದ ವೇಸ್ಟ್ ಮಾಡದೇ ಇರುವಂತಹ ಒಂದು ನಿಯಮವನ್ನು ದಾಸಿಮಯ್ಯನಿಂದ ನಮಗೆ ಬಂದಿರೋದನ್ನು, ಶರಣರಿಂದ ನಮಗೆ ಬಂದಿರೋದನ್ನು ನಾವಿವತ್ತು ಪರಿಪಾಲಿಸಬೇಕು ಅನ್ನೋಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ದಾಸಿಮಯ್ಯ ಅವರ ಇಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಬಗ್ಗೆ ವಿಚಾರ ಮಾಡೋಣ. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಶ್ರೀ ಗುರು ಬಸವ.